ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಶೆಫ್ ಸುರಿಗೌಡ ಮಾತಾಡ್ತಿರೋದು. ತುಂಬಾ ಜನ ನನಗೆ ಕೇಳಿದ್ರು ತುಂಬಾ ಈಸಿಯಾಗಿ ಯಾವ ಥರ ಪಾವ್ ಭಾಜಿ ಮಾಡಬೇಕು ಅಂತ ಹೇಳ್ಕೊಡಿ ಅಂತ. ನಾನು ಇವಾಗ ಪಾವ್ ಭಾಜಿ ನಾನು ನಿಮ್ಗೆ ಹೇಳ್ಕೊಡ್ತಿದ್ದೀನಿ. ಮತ್ತೆ ತುಂಬಾ ನನ್ನ ರೆಸಿಪೀಸು ನನ್ನ ಇನ್ಸ್ಟಾಗ್ರಾಮ್ನಲ್ಲಿದೆ. ನೀವು ನನ್ನ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿದ್ರೆ ನಿಮ್ಗೆ ಎಲ್ಲ ರೆಸಿಪಿನೂ ಸಿಗುತ್ತೆ. ಇವಾಗ ನೀವು ನೋಡ್ಬೋದು, ನಾನು ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ಬೋದು, ಎಲ್ಲ ಈರುಳ್ಳಿ ಇದೆ, ಕ್ಯಾಪ್ಸಿಕಮ್ ಇದೆ, ಆಮೇಲೆ ಟೊಮೆಟೊ, ಕ್ಯಾರೆಟ್, ಆನಿಯನ್, ಆಮೇಲೆ ಗರಂ ಮಸಾಲ, ಪೊಟ್ಯಾಟೊ, ಸ್ವೀಟ್ ಕಾರ್ನ್ ಎಲ್ಲ ರೆಡಿ ಇದೆ. ಇವಾಗ ಫಸ್ಟು ನಾವು ಎಣ್ಣೆ ಹಾಕೋಣ. ಈಗ ಎಣ್ಣೆ ಹಾಕಿದ್ದೀವಿ, ಇವಾಗ ಬಟರ್ ಹಾಕೋಣ. ಈಗ ಬಟರ್ ಮೆಲ್ಟ್ ಆಗಿದೆ. ಇವಾಗ ಈರುಳ್ಳಿ ಹಾಕ್ತೀವಿ ಫಸ್ಟು. ಈಗ ಈರುಳ್ಳಿ ನೋಡ್ಬೋದು ಸ್ವಲ್ಪ ಕುಕ್ ಆಗಿದೆ. ಇವಾಗ ನಾನು ಗಾರ್ಲಿಕ್ ಮತ್ತು ಗ್ರೀನ್ ಚಿಲ್ಲಿ, ಚಾಪ್ ಆಗಿರೋ ಗ್ರೀನ್ ಚಿಲ್ಲಿ ಮತ್ತು ಚಾಪ್ ಆಗಿರೋ ಗಾರ್ಲಿಕ್ ಹಾಕ್ತಿದ್ದೀನಿ. ಇವಾಗ ನಾನು ನೆಕ್ಸ್ಟು ಇದಕ್ಕೇ ಮಸಾಲ ಹಾಕ್ತೀನಿ. ನೀವು ನೋಡ್ಬೋದು ಮಸಾಲದಲ್ಲಿ ರೆಡ್ ಚಿಲ್ಲಿ ಪೌಡರ್ ಇದೆ, ಜೀರಾ ಪೌಡರ್ ಇದೆ, ಗರಂ ಮಸಾಲ ಇದೆ, ಸ್ವಲ್ಪ ಚಾಟ್ ಮಸಾಲ ಇದೆ, ಮತ್ತು ಸ್ವಲ್ಪ ಹಲ್ದಿ ಪೌಡರ್ ಇದೆ. ಇವಾಗ ಇದನ್ನೆಲ್ಲ ಇದಕ್ಕೆ ಹಾಕೊಳ್ಳೋಣ. ಇವಾಗ ನೆಕ್ಸ್ಟು ಕ್ಯಾಪ್ಸಿಕಮ್ ಹಾಕೋತಿದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾವು ಕ್ಯಾರೆಟ್, ನಾನು ಕ್ಯಾರೆಟ್ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ, ಕ್ಯಾರೆಟ್ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ. ಇವಾಗ ನಾನು ಕ್ಯಾಬೇಜ್ ಹಾಕ್ತಿದ್ದೀನಿ. ಬೇಕು ಅಂದರೆ ಇದಕ್ಕೆ ಕಾಲಿಫ್ಲವರ್ನ ಯೂಸ್ ಮಾಡ್ಬೋದು, ಕಾಲಿಫ್ಲವರ್ ಇದ್ರೆ. ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕೊಬೇಕು, ಉಪ್ಪು ಹಾಕಿದ್ರೆ ಸ್ವಲ್ಪ ಬೇಗ ಕುಕ್ ಆಗುತ್ತೆ. ನೆಕ್ಸ್ಟ್ ಟೊಮೆಟೊ ಹಾಕೊಳ್ಳೋಣ, ಚಾಪ್ ಟೊಮೆಟೊ. ಇವಾಗ ಸ್ವೀಟ್ ಕಾರ್ನ್ ಹಾಕ್ತಾ ಇದ್ದೀನಿ. ಗ್ರೀನ್ ಪೀಸ್ ಇದ್ರೆ ಗ್ರೀನ್ ಪೀಸ್ನೂ ಹಾಕೊಬೋದು. ಈಗ ಇದೆಲ್ಲ ನೀಟಾಗಿ ಕುಕ್ ಆಗಿದೆ. ನೆಕ್ಸ್ಟು ಬಾಯ್ಲ್ ಆಗಿರೋಂಥ ಆಲೂಗಡ್ಡೆ ಹಾಕಂತಿದ್ದೀನಿ. ಇದು ಆಲ್ರೆಡಿ ಕುಕ್ಕರ್ನಲ್ಲಿ ಬಾಯ್ಲ್ ಮಾಡ್ಕೊಂಡಿದ್ದೀವಿ. ಇದನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡೋಣ. ಇವಾಗ ಇದು ಮಸಾಲ ರೆಡಿ ಇದೆ, ಇದು ಸ್ವಲ್ಪ ಗಟ್ಟಿ ಇದೆ. ಇವಾಗ ಇದಕ್ಕೆ ನೀರು ಹಾಕೋಣ, ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಈಗ ಇದು ನೋಡ್ಬೋದು ನೀಟಾಗಿ ಆಗಿದೆ. ಇದನ್ನೊಂದು ಸತಿ ಮ್ಯಾಶ್ ಮಾಡ್ಕೊಳ್ಳೋಣ, ಮ್ಯಾಶನ್ನು ನೀಟಾಗಿ. ಈಗ ನೋಡ್ಬೋದು ಇದು ರೆಡಿ ಇದೆ. ಇವಾಗ ಸ್ವಲ್ಪ ಕಸೂರಿ ಮೆಂತ್ಯ ಹಾಕ್ತಾ ಇದ್ದೀನಿ. ಕಸೂರಿ ಮೆಂತ್ಯ ಹಾಕಿರೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನೀಟಾಗಿ ಮಿಕ್ಸ್ ಮಾಡೋಣ, ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಹಾಕೋಣ, ಒಂದು ಸ್ವಲ್ಪ ಸಕ್ಕರೆ ಹಾಕ್ತಿದ್ದೀನಿ. ಇವಾಗ ನಾನು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಇದು ತುಂಬಾ ಈಸಿ, ಮತ್ತು ಇಂಗ್ರೀಡಿಯೆಂಟ್ಸ್ ಅಷ್ಟೇ, ನಾನು ಬೇಸಿಕ್ ಇಂಗ್ರೀಡಿಯೆಂಟ್ಸ್ ತೋರಿಸಿದ್ದೀನಿ. ಎಲ್ಲರ ಮನೆಯಲ್ಲೂ ಇರುತ್ತೆ, ತುಂಬ ಕಷ್ಟದ ಇಂಗ್ರೀಡಿಯೆಂಟ್ಸ್ ಏನು ನಾನು ಹಾಕಿಲ್ಲ. ಇವಾಗ ನಾನು ನಿಂಬೆಹಣ್ಣು ಹಾಕ್ತಿದ್ದೀನಿ, ನಿಂಬೆಹಣ್ಣು ರಸ. ಇವಾಗ ನೀಟಾಗಿ ಮಿಕ್ಸ್ ಮಾಡೋಣ. ನೋಡ್ಬೋದು ಬಾಜಿ ರೆಡಿ ಇದೆ. ಇವಾಗ ಬಾಜಿ ರೆಡಿ ಇದೆ, ನೆಕ್ಸ್ಟು ಪಾವ್ ರೆಡಿ ಮಾಡ್ಕೊಳ್ಳೋಣ. ಇವಾಗ ಪ್ಯಾನ್ ಕಟ್ ಮಾಡ್ಕೊತಿದ್ದೀನಿ.
ಪ್ಯಾನ್ ಬಿಸಿ ಆಗಿದ ತಕ್ಷಣ ಸ್ವಲ್ಪ ನಾನು ಬಟರ್ ಹಾಕ್ತೀನಿ. ಇವಾಗ ಬಟರ್ ಹಾಕಿದ್ದೀನಿ, ಇವಾಗ ಇದಕ್ಕೇನೆ ಸ್ವಲ್ಪ ಕಸೂರಿ ಮೆತ್ತಿ ಹಾಕ್ತೀನಿ. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಕಸೂರಿ ಮೆತ್ತಿ ಹಾಕಿದ್ರೆ. ಈಗ ಬಟರ್ ಮೆಲ್ಟ್ ಆಗಿದೆ, ನಮ್ಮ ಹತ್ರ ಆಲ್ರೆಡಿ ಪಾವ್ ಇದೆ. ಪಾವನ್ ಈ ಥರ 1/2 ಈ ಥರ ಕಟ್ ಮಾಡ್ಕೊಬೇಕು ಪಾವನ್ನ. ಇವಾಗ ಇದೀನಿ ಇದಕ್ಕೆ ಹಾಕೋಣ. ಈಗ ನೀವು ನೋಡ್ಬೋದು ಒಂದು ಸೈಡ್ ಇದು ಆಲ್ರೆಡಿ ಆಗಿದೆ. ಈಗ ಉಲ್ಟಾ ಮಾಡ್ಕೊಳ್ಳೋಣ. ಈ ಥರ ಇದ್ರೆ ತುಂಬ ಕ್ರಿಸ್ಪಿಯಾಗಿ ಆಗಿರುತ್ತೆ. ಇವಾಗ ಇದು ಆಗ್ತಾ ಇದೆ. ಇವಾಗ ನೆಕ್ಸ್ಟ್ ಬಾಜಿ ತಗೊಳ್ಳೋಣ. ಪಾವನು ರೆಡಿ ಇದೆ, ಪಾವನು ತಗೊಳ್ಳೋಣ. ಇವಾಗ ಪಾವು ಮತ್ತೆ ಬಾಜಿ ರೆಡಿ ಇದೆ. ಇದ್ರ ಮೇಲ್ಗಡೆ ಬಟರ್, ಈರುಳ್ಳಿ ಒಂದು ಸ್ವಲ್ಪ ಮೇಲಾಗ್ತಿದ್ದೀನಿ. ಸ್ವಲ್ಪ ಜಾಸ್ತಿ ಬೇಕು ಅನ್ನೋರು ಸ್ವಲ್ಪ ಸೈಡ್ನಲ್ಲಿ ಇಟ್ಟಿರೋಣ, ಬೇಕು ಅಂದರೆ ಇದಕ್ಕೆ ಆ್ಯಡ್ ಮಾಡ್ಕೊಂಡು ತಿನ್ಬೋದು. ಮತ್ತು ಲೆಮನ್ ವೆಡ್ಜಸ್ ಇಡ್ತಿದ್ದೀವಿ. ಇದ್ರ ಮೇಲ್ಗಡೆ ನಾನು ಬಟರ್ ಹಾಕ್ತಿದ್ದೀನಿ. ನೀವು ನೋಡ್ಬೋದು ಇವಾಗ ರೆಡಿ ಇದೆ. ಇವಾಗ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ಬಟರ್ ಒಂದು ಸ್ವಲ್ಪ ತಗೊಳ್ಳೋಣ, ಸ್ವಲ್ಪ ಆನಿಯನ್. ತುಂಬ ಚೆನ್ನಾಗಿದೆ, ನೀವು ಮನೇಲಿ ಟ್ರೈ ಮಾಡಿ. ತುಂಬ ಬೇಸಿಕ್ ಇಂಗ್ರೀಡಿಯಂಟ್ಸ್ ಮತ್ತು ತುಂಬ ಈಸಿ ಆಗಿದೆ. ಥ್ಯಾಂಕ್ ಯು.